ಓಂ ಶ್ರೀ ಸಾಯಿರಾಮ್ ಶ್ರೀ ಸತ್ಯಸಾಯ ಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ ಮಕ್ಕಳೇ ನಾವಿವತ್ತು ಏಳನೇ ತರಗತಿಯ ಮೈಲಾರ ಮಹಾದೇವ ಅಂತ ಹೇಳುವಂಥ ಒಂದು ಪಾಠವನ್ನು ಅದರ ಬಗ್ಗೆ ತಿಳ್ಕೊಳ್ಳೋಣ ಈ ಪಾಠವನ್ನು ಆ ಒಂದು ಪಠ್ಯಪುಸ್ತಕ ಸಮಿತಿಯ ಒಂದು ಸಂಗ್ರಹದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಲೇಖಕರಾಗಲಿ ಅಥವಾ ಕವಿ ಕವಿಗಳಾಗಲಿ ಇದಕ್ಕೆ ಇಲ್ಲ ಯಾವುದೇ ಲೇಖಕರನ್ನು ಆಯ್ಕೆ ಮಾಡಿಲ್ಲ ಅಂದರೆ ಇದು ಲೇಖಕರಿಂದ ಬರೆಸಲ್ಪಟ್ಟಿಲ್ಲ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಒಂದು ಕರ್ನಾಟಕ ಪಠ್ಯ ಪುಸ್ತಕ ಸಮಿತಿಯವರು ಸೇರಿ ಒಂದು ಪಾಠವನ್ನು ಬರ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಲೇಖಕರ ಹೆಸರನ್ನು ನಮೂದಿಸಿಲ್ಲ ಈ ಒಂದು ನಮ್ಮ ದೇಶದ ಬಗ್ಗೆ ನಾವು ಇವತ್ತಿನ ದಿನ ಮಾಡುವಂತಹ ಕೆಲವೊಂದು ತಪ್ಪುಗಳು ಏನು ಅಂತ ಹೇಳಿದರೆ ನಮ್ಮ ದೇಶಕ್ಕೋಸ್ಕರ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ಜನ ಜೀವನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅಂತಹ ಒಂದು ಪ್ರಾಣವನ್ನು ತ್ಯಾಗ ಮಾಡಿರುವಂತಹ ಒಂದು ವ್ಯಕ್ತಿಗಳನ್ನು ಕೂಡ ನಾವಿವತ್ತು ನೆನಪು ಮಾಡಿಕೊಳ್ತಾ ಇಲ್ಲ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಅವರನ್ನು ನಾವು ದಿನಕ್ಕೆ ಒಂದು ಸಾರಿ ಆದರೂ ನೆನೆಸ್ಕೊಳ್ಬೇಕಾಗಿದೆ ಯಾಕಂತ ಹೇಳಿದ್ರೆ ನಾವು ನಿಶ್ಚಿಂತೆಯಿಂದ ಇವತ್ತು ಓಡಾಡ್ತಾ ಇದ್ದೀವಿ ಅಥವಾ ನಿದ್ದೆ ಮಾಡ್ತಾ ಇದ್ದೀವಿ ಊಟ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಹಲವಾರು ಜನ ಪ್ರಾಣವನ್ನೇ ಬಲಿದಾನ ಮಾಡಿಕೊಂಡಿದ್ದಾರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಮಗೋಸ್ಕರ ಅವರಿಗೆ ಏನು ಮಾಡಿದರೂ ಕೂಡ ಅವರನ್ನು ಅಥವಾ ಆ ಒಂದು ಬಲಿದಾನ ಆಗಿರುವಂತಹ ಅಥವಾ ಪ್ರಾಣ ತ್ಯಾಗ ಮಾಡಿರುವಂತಹ ಒಂದು ಹೋರಾಟಗಾರರ ಋಣವನ್ನು ನಾವು ಯಾವತ್ತೂ ಕೂಡ ತೀರಿಸಲಿಕ್ಕೆ ಆಗಲ್ಲ ಹೀಗಾದರೂ ನಾವು ಏನು ಮಾಡ್ಬೋದು ದಿನಕ್ಕೆ ಒಂದು ಬಾರಿ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡಿರುವವನನ್ನು ನೆನಪು ಮಾಡಿಕೊಳ್ಳುವಂಥದ್ದು ತುಂಬ ಪ್ರಾಮುಖ್ಯವಾಗಿದೆ ಅದರಲ್ಲೂ ಹಲವಾರು ಹೋರಾಟವನ್ನು ಮಾಡಿದವರಲ್ಲಿ ಮೈಲಾರ ಮಹಾದೇವ ಅಂತ ಹೇಳುವವರು ಕೂಡ ಪ್ರಮುಖರಾಗಿದ್ದಾರೆ ಅವರು ನಮ್ಮ ದೇಶದ ಕರ್ನಾಟಕ ರಾಜ್ಯದವರೇ ಆಗಿರೋದ್ರಿಂದ ಅವರ ಬಗ್ಗೆ ಈ ಒಂದು ಪಾಠದ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲಿಗೆ ಪ್ರವೇಶ ಭಾಗದಲ್ಲಿ ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ ಅಂದರೆ ಸ್ವಾತಂತ್ರ ಸಿಗುವುದಕ್ಕಿಂತ ಮುಂಚಿತವಾಗಿ ನಾವು ಸ್ವತಂತ್ರ ಇರಲಿಲ್ಲ ಬ್ರಿಟಿಷರ ಆಡಳಿತದ ಒಂದು ತೆಕ್ಕೆಯ ಒಳಗಿದ್ವಿ ಅವರ ಗುಲಾಮರಾಗಿದ್ವಿ ಇವತ್ತಿನ ದಿನ ನಾವು ಸ್ವಾತಂತ್ರ್ಯರಾಗಿದ್ದೀವಿ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೈದರಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಮಗೆ ಶುಕ್ರವಾರದಂದು ಸ್ವಾತಂತ್ರ್ಯ ಸಿಕ್ಕಿದೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಹಿಂದೆ ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು ಅಂದ್ರೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚಿತವಾಗಿ ಸಾವಿರದ ಒಂಬೈನೂರ ನಲ್ವತ್ತೇಳಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ದೇಶದ ಆಡಳಿತ ಯಾರ ಕೈಯಲ್ಲಿತ್ತು ಬ್ರಿಟಿಷರ ಒಂದು ಆಡಳಿತದಲ್ಲಿತ್ತು ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹಲವಾರು ಮಂದಿ ಹೋರಾಡಿದರು ಬ್ರಿಟಿಷರ ಒಂದು ಆಡಳಿತದಿಂದ ನಮ್ಮ ಭಾರತೀಯರು ಏನ್ ಮಾಡಿದ್ರು ನಮ್ಮ ಭಾರತದವರು ಬ್ರಿಟಿಷರ ಆಡಳಿತದಿಂದ ಹೊರಗೆ ಬರಬೇಕು ಸ್ವತಂತ್ರರಾಗಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಏನ್ ಮಾಡ್ತಾರೆ ಹಲವಾರು ರೀತಿಯ ಹೋರಾಟವನ್ನ ಕೂಡ ಮಾಡ್ತಾರೆ ಮೋಹನದಾಸ ಕರಮಚಂದ ಗಾಂಧಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು ಮೋಕಾ ಗಾಂಧಿ ಅಂತ ಹೇಳಿ ಕೂಡ ಪ್ರೀತಿಯಿಂದ ಹೇಳ್ತೀವಿ ಅಥವಾ ಮಹಾತ್ಮ ಗಾಂಧೀಜಿ ಅಂತ ಕೂಡ ಹೇಳ್ತೀವಿ ಹಾಗೆಯೇ ಬಾಪು ಅಂತ ಕೂಡ ಮಕ್ಕಳು ಪ್ರೀತಿಯಿಂದ ಗಾಂಧೀಜಿಯವರನ್ನ ಕರೀತಾ ಇದ್ರು ಅಂದ್ರೆ ಇವರ ಪೂರ್ಣ ಹೆಸರೇನು ಮೋಹನದಾಸ ಕರಮಚಂದ ಗಾಂಧಿ ಅಂತ ಹೇಳುವಂಥದ್ದು ಇವರ ಪೂರ್ಣ ಹೆಸರು ಅವರ ನೇತೃತ್ವದಲ್ಲಿ ಯಾರ ನೇತೃತ್ವದಲ್ಲಿ ಮೋಹನದಾಸ ಕರಮಚಂದ ಗಾಂಧಿಯವರ ನೇತೃತ್ವದಲ್ಲಿ ಅಸಹಕಾರ ಚಳುವಳಿಯನ್ನ ಕೂಡ ಅಥವಾ ಅಹಿಂಸಾತ್ಮಕ ಹೋರಾಟವನ್ನ ಮಾಡ್ತಾರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಅಹಿಂಸಾತ್ಮಕವಿರುವಂತಹದ್ದು ಅಹಿಂಸಾತ್ಮಕ ಅಹಿಂಸೆ ಅಹಿಂಸೆ ಇದರ ವಿರುದ್ಧ ಪದ ಏನು ಅಹಿಂಸೆ ಹಿಂಸೆಯ ಉರ ವಿರುದ್ಧ ಪದವೇ ಅಹಿಂಸೆ ಹಿಂಸೆಯ ವಿರುದ್ಧ ಪದ ಅಹಿಂಸೆ ಅಹಿಂಸಾತ್ಮಕ ಹೋರಾಟವನ್ನ ಕೂಡ ಇಲ್ಲಿ ಗಾಂಧೀಜಿಯವರು ಯಾರ ವಿರುದ್ಧ ಮಾಡ್ತಾರೆ ಬ್ರಿಟಿಷ್ ಬ್ರಿಟಿಷರ ವಿರುದ್ಧ ಮಾಡ್ತಾರೆ ಭಾರತದಾದ್ಯಂತ ಹಲವರು ಈ ಚಳುವಳಿಯಲ್ಲಿ ಭಾಗವಹಿಸಿದ್ರು ಈ ಒಂದು ಅಹಿಂಸಾತ್ಮಕ ಚಳವಳಿಯಲ್ಲಿ ಬರೀ ಗಾಂಧೀಜಿ ಮಾತ್ರ ಭಾಗವಹಿಸಲಿಲ್ಲ ನಮ್ಮ ಭೇ ಭಾರತ ದೇಶದಾದ್ಯಂತ ಹಲವಾರನ್ನು ಹಲವರನ್ನು ಅವರು ಕರೆದು ಬಿಟ್ಟು ಈ ಒಂದು ಚಳುವಳಿಯನ್ನ ಮಾಡುವುದಕ್ಕೆ ಅವರ ಸಹಾಯವನ್ನ ಪಡ್ಕೊಳ್ತಾರೆ ಕರ್ನಾಟಕದಿಂದಲೂ ಹಲವಾರು ಜನ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳುವಳಿಯಲ್ಲಿ ಭಾಗವಹಿಸಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಈ ಒಂದು ಚಳುವಳಿಯನ್ನ ಅಸಹಕಾರ ಚಳುವಳಿಯಲ್ಲಿ ನಮ್ಮ ಭಾರತೀಯರಲ್ಲಿ ಪ್ರಮುಖವಾಗಿ ಕರ್ನಾಟಕದವರು ಕೂಡ ಕೆಲವರು ಆ ಒಂದು ಗಾಂಧೀಜಿಯವರ ಮಾತಿಗೆ ಹೋಗೊಟ್ಟು ಗಾಂಧೀಜಿ ಅವರು ಕರೆದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಮಾಡ್ತಾರೆ ಆ ಒಂದು ಚಳುವಳಿಯಾಗಿ ಚಳುವಳಿಯಲ್ಲಿ ಹೋರಾಟವನ್ನ ಮಾಡಿಕೆ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ನಮ್ಮ ಕರ್ನಾಟಕದ ಜನರು ಕೂಡ ಭಾಗವಹಿಸ್ತಾರೆ ಹಾಗೆಯೇ ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರು ಆದರು ಕೆಲವರು ಈ ಒಂದು ಹೋರಾಟದಲ್ಲಿ ಹುತಾತ್ಮರಾಗ್ತಾರೆ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾರೆ ಜೀವನವನ್ನೇ ತ್ಯಾಗ ಮಾಡ್ತಾರೆ ಪ್ರಾಣವನ್ನೇ ಮುಡುಪಾಗಿ ನಮ್ಮ ದೇಶಕ್ಕೋಸ್ಕರ ಇಟ್ಟು ಅದೆಷ್ಟೋ ಜನರು ಸಾವನ್ನಪ್ಪುತ್ತಾರೆ ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ ಒಬ್ಬರು ಮೈಲಾರ ಮಹಾದೇವ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ಜನ ಹೋರಾಟ ಮಾಡಿದಲ್ಲಿ ಪ್ರಮುಖರಾಗಿರುವಂತಹ ವ್ಯಕ್ತಿಗಳಲ್ಲಿ ಯಾರನ್ನ ಅವರು ತೋರಿಸ್ತಾ ಇದ್ದಾರೆ ಯಾರನ್ನ ಹೇಳ್ತಾ ಇದ್ದಾರೆ ಮೈಲಾರ ಮಹಾದೇವ ಕೂಡ ಒಬ್ರು ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಅವರ ಜೀವನ ಚರಿತ್ರೆಯನ್ನು ನೀವಿಲ್ಲಿ ಕಾಣಬಹುದು ಯಾರ ಜೀವನ ಚರಿತ್ರೆಯನ್ನ ಮೈಲಾರ ಮಹಾದೇವನ ಜೀವನ ಚರಿತ್ರೆಯನ್ನ ಈ ಒಂದು ಪಾಠದ ಮೂಲಕ ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ ಇವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಲಭಿಸಿತು ಇವರೆಲ್ಲರ ಅಂದ್ರೆ ಸುಮಾರು ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದಾರೆ ನಿಮ್ಗೆ ಹಲವಾರು ಜನರ ಹೆಸರು ಕೂಡ ಗೊತ್ತಿದೆ ಕೆಲವೊಬ್ಬರ ಹೆಸರನ್ನ ಹೇಳ್ತೀರಾ ನೀವು ಓಕೆ ಮಹಾತ್ಮ ಗಾಂಧೀಜಿ ಮೈಲಾರ ಮಹಾದೇವ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣ ಲಾಲ್ ರಾ ಲಾಲ್ ಬಾಲ್ ಪಾಲ್ ಅಂತ ಯಾರಿ ಕರಿತೀವಿ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ ತಿಲಕ್ ಹಾಗೆ ಬಿಪಿನ್ ಚಂದ್ರ ಪಾಲ್ ಈ ರೀತಿ ಹಲವಾರು ಜನ ನಮ್ಮ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ತ್ಯಾಗದ ಫಲವಾಗಿ ಜೀವನ ಚರಿತ್ರೆಯನ್ನು ಯಾರ ಜೀವನ ಚರಿತ್ರೆಯನ್ನು ಈ ಪಾಠದಲ್ಲಿ ತಿಳ್ಕೊಳ್ಬಹುದು ಮೈಲಾರ ಮಹಾದೇವ ಅವರ ಒಂದು ಪಾಠವನ್ನ ಈ ಒಂದು ಪಾಠದ ಮೂಲಕ ಅವರ ಜೀವನದ ಚರಿತ್ರೆಯನ್ನ ಸಂಕ್ಷಿಪ್ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬಹುದು ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಶುಕ್ರವಾರದ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಹಿರಿಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ನಮ್ಗೆ ಇವತ್ತು ಒಂದು ವಿಶೇಷವಾಗಿರುವಂತಹ ಕಾಯಿಲೆ ಇದೆ ನಮ್ಮ ಜಿ ಜನರಿಗೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲವರಿಗೆ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಂತಹ ವ್ಯಕ್ತಿಗಳನ್ನ ಇವತ್ತು ನಾವು ಮರೀತಾ ಇದ್ದೀವಿ ಅವರಿಂದಾಗಿ ನಮ್ಮ ಜೀವನವನ್ನ ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ನಿಶ್ಚಿಂತೆಯಿಂದ ಮಾಡ್ತಾ ಇದ್ದೀವಿ ಅಂತ ಹೇಳುವಂತದ್ದನ್ನ ಇವತ್ತಿನ ಜನ ನಾವು ಮರ್ತಿದ್ದೀವಿ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಆ ಒಂದು ತಂದು ಕೊಟ್ಟಿರುವಂತಹ ಯಾವ್ದನ್ನ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತಹ ಹಿರಿಯರನ್ನ ನಾವು ಸದಾ ಸ್ಮರಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ ಈಗ ನಾವು ಮುಂದಕ್ಕೆ ಈ ಒಂದು ಪ್ರವೇಶ ಭಾಗ ಇಲ್ಲಿಗೆ ಮುಗಿಯಿತು ಮೈಲಾರ ಮಹಾದೇವನ ಬಗ್ಗೆ ಈ ಒಂದು ಪಾಠದ ಮೂಲಕ ಕೆಲವೊಂದು ಸಂಕ್ಷಿಪ್ತವಾಗಿ ಕೆಲವೊಂದು ಕಿರು ಪರಿಚಯವನ್ನ ಮಾಡಿಕೊಳ್ಳೋಣ ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ್ದ ಕಾಲ ಯಾವಾಗ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚಿತವಾಗಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂತದ್ದು ಅದಕ್ಕಿಂತ ಮುಂಚಿತವಾಗಿ ಭ್ರಾ ಭಾರತ ಯಾರ ಆಡಳಿತಕ್ಕೆ ಸೇರಿತ್ತು ಬ್ರಿಟಿಷರ ಆಡಳಿತಕ್ಕೆ ಬ್ರಿಟಿಷರ ಸರ್ಕಾರದಲ್ಲಿ ಇತ್ತು ಅವರ ಅಧೀನದಲ್ಲಿ ನಮ್ಮ ಭಾರತೀಯರಿದ್ರು ಹಾಗೆಯೇ ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡುತ್ತಿದ್ದರು ಅಂದ್ರೆ ಬ್ರಿಟಿಷರ ಒಂದು ಆಡಳಿತದಿಂದ ಬಿಡಿಸಿಕೊಳ್ಬೇಕು ನಾವು ಅವರ ಒಂದು ಆಡಳಿತದಿಂದ ವಿಮೋಚನೆ ಹೊಂದಬೇಕು ವಿಮೋಚನೆಯಾಗಿ ನಾವು ಸ್ವತಂತ್ರವಾಗಿ ಭಾರತೀಯರ ನಾವೇನ್ ಮಾಡ್ಬೇಕು ನಮ್ಮ ಭಾರತೀಯರೇ ನಮ್ಮ ದೇಶವನ್ನ ಹೋರಾಟ ಮಾಡಬೇಕು ಹೋರಾಟವನ್ನ ಮಾಡಿ ಭಾರತವನ್ನ ನಾವೇ ಸ್ವತಂತ್ರರಾಗಿಸಿ ನಾವೇ ಒಂದು ಆಡಳಿತವನ್ನ ನಡೆಸಬೇಕು ಅಂತ ಹೇಳುವಂತಹ ಕನಸನ್ನ ಹಲವಾರು ಭಾರತೀಯರು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಈ ಒಂದು ಹೋರಾಟವನ್ನ ಮಾಡ್ತಾ ಇರ್ತಾರೆ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದೊಂದು ಹಳ್ಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಲವಾರು ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ಜಿಲ್ಲೆಗಳಲ್ಲಿ ಒಂದಾಗಿರುವಂತಹ ಜಿಲ್ಲೆ ಯಾವುದು ಮೋಟೆಬೆನ್ನೂರು ಇರುವಂತಹದ್ದು ಯಾವ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಆ ಒಂದು ಹಳ್ಳಿಯಲ್ಲಿ ಮೋಟೆ ಹಳ್ಳಿಯ ಹಳ್ಳಿಯಲ್ಲಿ ಯಾರು ಹುಡ್ತಾರಂತ ತಿಳ್ಕೊಳ್ಳೋಣ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ನಮ್ಮ ದೇಶದ ಮೇಲೆ ಅಭಿಮಾನ ಪ್ರೀತಿ ಭಕ್ತಿಯುಳ್ಳ ಒಬ್ಬ ಅನುಭವ ಇರುವಂತಹ ವ್ಯಕ್ತಿ ಆ ಒಂದು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನಲ್ಲಿ ಏನು ಮಾಡ್ತಾರೆ ಭಾಷಣವನ್ನ ಮಾಡುವಂತಹದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಅವರ ಭಾಷಣದಲ್ಲಿ ವಿದೇಶಿ ವಸ್ತ್ರಗಳನ್ನ ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಆ ಭಾಷಣ ಮಾಡುವಂತಹ ವ್ಯಕ್ತಿ ಎಲ್ಲಿ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನಲ್ಲಿ ಹೇಳ್ತಾರೆ ನಮ್ಮ ಸ್ವದೇಶಿ ವಸ್ತುಗಳನ್ನ ಸ್ವದೇಶಿ ಅಂತ ಹೇಳಿದ್ರೇನು ನಮ್ಮ ದೇಶದಲ್ಲಿ ತಯಾರಾಗಿರುವಂತಹ ವಸ್ತುಗಳನ್ನ ಬಟ್ಟೆಗಳನ್ನ ಉಪಯೋಗಿಸಿ ಅನ್ಯ ದೇಶ ಅಂದ್ರೆ ವಿದೇಶದಿಂದ ಬಂದಿರುವಂತಹ ಯಾವುದೇ ವಸ್ತುಗಳನ್ನ ಬಟ್ಟೆಗಳನ್ನ ಉಪಯೋಗ ಮಾಡಬೇಡಿ ಅಂತ ಹೇಳುವಂತಹ ಮಾತನ್ನ ಆ ಭಾಷಣ ಮಾಡಿರುವಂತಹ ವ್ಯಕ್ತಿ ಮೋಟೆಬೆನ್ನೂರಿನಲ್ಲಿ ಅಲ್ಲಿರುವಂತಹ ಜನರಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಜನರಿಗೆ ಹೇಳ್ತಾ ಇದ್ದಾರೆ ಭಾಷಣವನ್ನ ಮಾಡ್ತಾ ಇದ್ದಾರೆ ಆ ಮಾತು ಕೇಳುತ್ತಿದ್ದ ಎಂಟು ಹತ್ತು ವರ್ಷದ ಒಬ್ಬ ಬಾಲಕ ತನ್ನ ತಲೆ ಮೇಲೆ ಮುಟ್ಟಿ ನೋಡಿದ ಏನ್ ಮಾಡ್ತಾನೆ ಆ ಒಂದು ಭಾಷಣವನ್ನ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಬಾಲಕ ಇರ್ತಾನೆ ಆ ಒಬ್ಬ ಬಾಲಕ ಯಾರು ಎಂಟು ಹತ್ತು ವರ್ಷದ ವಯಸ್ಸಿನ ಬಾಲಕ ಆ ಬಾಲಕನೇ ಮೈಲಾರ ಮಹಾದೇವನಾಗಿರ್ತಾನೆ ಅವನೇನ್ ಮಾಡ್ತಾನೆ ತನ್ನ ತಲೆಯನ್ನ ಮುಟ್ಟಿ ನೋಡ್ತಾನೆ ತನ್ನ ಸ್ವದೇಶಿ ವಸ್ತುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ತ್ಯಜಿಸಿ ಅಂತ ಹೇಳ್ಬೇಕಾದ್ರೆ ತಲೆಯನ್ನ ಮುಟ್ಟಿದಾಗ ಅಲ್ಲಿ ಏನು ಸಿಗುತ್ತೆ ಒಂದು ಟೋಪಿಗೆ ಅಥವಾ ಒಂದು ಟೊಪ್ಪಿ ಟೊಪ್ಪಿ ಸಿಗುತ್ತೆ ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ಏನ್ ಮಾಡ್ತಾನೆ ನೆಲಕ್ಕೆಸೆದ ಕೈಗೆ ತಲೆಗೆ ಕೈಯನ್ನ ಹಾಕಿದಾಗ ಕೈಗೆ ಆ ಒಂದು ಟೊಪ್ಪಿಯನ್ನ ನೋಡ್ತಾನೆ ತೆಗೆದು ತಲೆಯಲ್ಲಿ ಧರಿಸಿರುವಂತಹ ಟೊಪ್ಪಿಗೆ ಅದು ಸ್ವದೇಶಿ ವಸ್ತು ವಿದೇಶದಿಂದ ನಿರ್ ಮಾಡಿರುವಂತಹದ್ದಾಗಿತ್ತು ಅದನ್ನ ಇದು ವಿದೇಶಿ ವಸ್ತು ಅಂತ ಹೇಳಿ ಆ ಒಂದು ವ್ಯಕ್ತಿಯ ಭಾಷಣವನ್ನ ಕೇಳಿದ ಕೂಡಲೇ ತ್ಯಜಿಸ್ತಾನೆ ನೆಲಕ್ಕೆ ಎಸೆದ ಟೋಪಿ ಅಂತ ಹೇಳಿದ್ರೆ ಯಾವುದು ಟೊಪ್ಪಿಗೆ ಟೊಪ್ಪಿಗೆ ಅಥವಾ ಟೋಪಿ ಅಂತ ಹೇಳ್ತಾರೆ ಹೀಗೆ ಟೊಪ್ಪಿಗೆ ನೆಲಕ್ಕೆ ಎಸೆದ ಹುಡುಗನ ಹೆಸರು ಮೈಲಾರ ಮಹಾದೇವ ತೊಪ್ಪಿಗೆಯನ್ನ ಎಸೆದಿರುವಂತಹ ಒಂದು ಹುಡುಗನ ಹೆಸರೇ ಮೈಲಾರ ಮಹಾದೇವ ಆಗಿರುತ್ತೆ ಎಂಟನೇ ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಂದು ಬೆನ್ನೂರಿನಲ್ಲಿ ಜನಿಸಿದರು ಯಾವಾಗ ಜನಿಸ್ತಾರೆ ಎಂಟನೇ ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜೂನ್ ತಿಂಗಳ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಎಂಟನೇ ತಾರೀಕಿಗೆ ಮೈಲಾರ ಬಾ ಮಹಾದೇವರವರು ಬೆನ್ನೂರಿನಲ್ಲಿ ಜನಿಸ್ತಾರೆ ತಂದೆ ಮಾರ್ತಾಂಡಪ್ಪ ಮಹಾದೇವನ ತಾಯಿ ಬಸಮ್ಮ ದೇಶ ಪ್ರೇಮಿ ಮೈಲಾರ ಮಹಾದೇವನ ತಂದೆ ಏನ್ ಹೆಸರು ಮಾರ್ತಾಂಡಪ್ಪ ಅಂತ ಹೇಳುವಂತಹ ಹೆಸರು ತಂದೆ ಹಾಗೆಯೇ ಬಸಮ್ಮ ದೇವಿ ಅಂತ ಹೇಳುವಂತಹ ಹೆಸರು ಮೈಲಾರ ಮಹಾದೇವ ಅವರ ತಾಯಿಯ ಹೆಸರು ಮಾರ್ಕಂಡೆಯ ಮತ್ತೆ ಬಸಂಪ ದಂಪತಿಗಳ ಪುತ್ರನಾಗಿ ಯಾರು ಜನಿಸ್ತಾರೆ ಮೈಲಾರ ಮಹಾದೇವನವರು ಜನಿಸಿದರು ಹಾಗೆಯೇ ಬಸಮ್ಮನವರು ಮಾರ್ಕಂಡಪ್ಪ ಮತ್ತೆ ಬಸಮ್ಮ ಅವರು ತಂದೆ ತಾಯಿಯಾಗಿರ್ತಾರೆ ಯಾರ ತಂದೆ ತಾಯಿ ಮೈಲಾರ ಮಹಾದೇವನ ತಂದೆ ತಾಯಿ ಇವರು ಅಪ್ಪಟ ದೇಶ ಪ್ರೇಮಿ ದೇಶದ ಮೇಲೆ ಪ್ರೀತಿ ಒಲವು ದೇಶದ ಮೇಲೆ ಅಪಾರವಾಗಿರುವಂತಹ ಒಂದು ಅಭಿಮಾನ ಭಕ್ತಿ ಕೂಡ ಇತ್ತು ಯಾರಿಗೆ ಬಸಮ್ಮನವರಿಗೆ ಅಂದ್ರೆ ಮೈಲಾರ ಮಹಾದೇವನ ತಾಯಿ ಅವರಿಗೆ ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಆ ತಾಯಿ ಜೈಲು ವಾಸವನ್ನು ಅನುಭವಿಸಿದರು ಮೈಲಾರ ಮಹಾದೇವನ ತಾಯಿ ಬಸಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿರುವುದ್ರಿಂದ ಇಲ್ಲಿ ಜೈಲು ವಾಸ ಸೆರೆಮನೆ ವಾಸವನ್ನ ಅಥವಾ ಕಾರಾಗೃಹದಲ್ಲಿ ಯಾರಿಂದ ಬಂಧಿಸಲ್ಪಟ್ಟಿರ್ತಾರೆ ಬ್ರಿಟಿಷರಿಂದ ಬಂಧಿಯಾಗಿರ್ತಾರೆ ಆ ತಾಯಿಗೆ ತಕ್ಕ ಮಗ ಮಹಾದೇವ ಆ ತಾಯಿಗೆ ತಕ್ಕ ಮಹಾ ಮಹಾದೇವ ಅಂದ್ರೆ ಬಸಮ್ಮನವರಿಗೆ ಬಸಮ್ಮನವರಿಗೆ ತಕ್ಕ ಮಗನಾಗಿ ಯಾರಿರ್ತಾನೆ ಮೈಲಾರ ಮಹಾದೇವ ಇರ್ತಾನೆ ನಾವು ಕೂಡ ಮಾತಿಗೆ ಹೇಳ್ತೀವಿ ತಾಯಿಗೆ ತಕ್ಕ ಮಗ ತಂದೆಗೆ ತಕ್ಕ ಮಗ ಗುರುವಿಗೆ ತಕ್ಕ ಶಿಷ್ಯ ಈ ರೀತಿ ಹಲವಾರು ಮಾವನಿಗೆ ತಕ್ಕ ಅಳಿಯ ಅಂತ ಹೇಳ್ತೀವಿ ಅತ್ತೆಗೆ ತಕ್ಕ ಸೊಸೆ ಯಾವ್ದ ರೀತಿ ತಾಯಿಗೆ ತಕ್ಕ ಮಗನಾಗಿ ಇಲ್ಲಿ ಮೈಲಾರ ಮಹಾದೇವ ಅಂದ್ರೆ ಬಸಮ್ಮನಿಗೆ ತಕ್ಕ ಮಗನಾಗಿ ಇರ್ತಾನೆ ಮುಂದಿನ ಒಂದು ವಿದ್ಯಾಭ್ಯಾಸವನ್ನ ಏನ್ ಮಾಡ್ತಾರೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಬೆನ್ನೂರಿನಲ್ಲಿ ಮಾಡ್ತಾರೆ ಯಾರು ಮೈಲಾರ ಮಹಾದೇವನವರು ಹಾವೇರಿ ಜಿಲ್ಲೆಯ ಬೆನ್ನೂರಿನಲ್ಲಿ ಆ ಒಂದು ವಿದ್ಯಾಭ್ಯಾಸವನ್ನ ಯಾವುದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ ನಂತರ ಎಲ್ಲಿ ಹೋಗ್ತಾರೆ ಹಂಸಭಾವಿಯ ಶಾಲೆಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಹಂತವನ್ನ ಮುಗಿಸಿ ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅಥವಾ ಮುಂದಿನ ವಿದ್ಯಾಭ್ಯಾಸವನ್ನ ಆ ಮೊಟ್ಟೆ ಮೋಟೆಬೆನ್ನೂರಿನ ಇರುವಂತಹ ಹಂಸಭಾವಿಯ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅವರು ಏನ್ ಮಾಡ್ತಾರೆ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ ಆದರೆ ಆತನಿಗೆ ಓದು ರುಚಿಸಲಿಲ್ಲ ಯಾರಿಗೆ ಮೈಲಾರ ಮಹಾದೇವನಿಗೆ ಆ ಒಂದು ಓದಿನ ಮೇಲೆ ವಿದ್ಯಾಭ್ಯಾಸದ ಮೇಲೆ ರುಚಿಸಲಿಲ್ಲ ಅಂದ್ರೆ ಆ ಆಸಕ್ತಿ ಇರಲಿಲ್ಲ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ ವಿದ್ಯಾ ಬಗಿಸ್ಬೇಕು ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸವನ್ನ ಬಿಡಿಸಿ ಬರೆದಾಗ ವಿದ್ಯಾಭ್ಯಾಸ ಆಗುತ್ತೆ ಅಂದ್ರೆ ಇದು ಯಾವ ಸಂಧಿ ಸವರ್ಣ ದೀರ್ಘ ಚನ್ ಸಂಧಿ ಆಗುತ್ತೆ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಯಾಕೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಇದು ಪೂರ್ವ ಪದದ ಉತ್ತರದಲ್ಲಿ ಏನಾಗುತ್ತೆ ಪೂರ್ವ ಪದ ಪೂರ್ವ ಪದದ ಅಂತ್ಯದಲ್ಲಿ ಆಕಾರ ಬಂದಿದೆ ಹಾಗೆ ಉತ್ತರ ಪದದ ಆದಿಯಲ್ಲಿ ಆಕಾರ ಬಂದಿದೆ ಆಕಾರ ಸ್ವರಗಳ ಮುಂದೆ ಸ್ವರಗಳು ಸೇರಿದಾಗ ಇಲ್ಲಿ ಏನಾಗುತ್ತೆ ದೀರ್ಘ ಸಂಧಿ ಆಗುತ್ತೆ ಸ್ವರಗಳ ಮುಂದೆ ಸ್ವರ ಸೇರಿದಾಗ ಆಗುವಂತಹ ಸಂಧಿ ಏನಾಗುತ್ತೆ ಸವರ್ಣ ದೀರ್ಘ ಸಂಧಿ ಆಗ್ಲಿಕ್ಕೆ ಕಾರಣ ಆಗುತ್ತೆ ಹಾಗೆ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ನಾವು ವಿದೇಶಿ ಬಟ್ಟೆಗಳನ್ನ ಬಹಿಷ್ಕರಿಸಬೇಕು ತಿರಸ್ಕರಿಸಬೇಕು ಹಾಗೆ ಸ್ವದೇಶಿ ಬಟ್ಟೆಗಳ ಬಗ್ಗೆನೆ ಚಿಂತನೆ ಮಾಡುವಂತಹ ಒಂದು ಕೆಲಸವನ್ನ ಆ ಒಂದು ಹಿರಿಯರು ಭಾಷಣ ಮಾಡಿರುವಂತಹ ಮಾತನ್ನ ಕೇಳಿದ ನಂತರ ಮೈಲಾರ ಮಹಾದೇವನಿಗೆ ಅದೇ ಗುನುಗುಡ್ತಾ ಇರುತ್ತೆ ಮನಸ್ಸಲ್ಲಿ ಅದೇ ಸದಾ ಕಾಡ್ತಾ ಇರುತ್ತೆ ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಆ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ಖಾದಿ ಬಟ್ಟೆಯ ಬಗ್ಗೆ ತುಂಬಾ ಒಲವಿರುತ್ತೆ ಒಲವು ಅಂತ ಹೇಳಿದ್ರೆ ಏನು ಪ್ರೀತಿ ಒಲವು ಅಂತ ಹೇಳಿದ್ರೆ ಪ್ರೀತಿ ಅಪಾರವಾಗಿರುವಂತಹ ಪ್ರೀತಿ ಖಾದಿ ಬಟ್ಟೆ ಖಾದಿ ಬಟ್ಟೆಯನ್ನ ಅವರು ಕೈಯ ಮೂಲಕ ತಯಾರು ಮಾಡ್ತಾ ಇದ್ರು ಒಂದು ಆ ಕಾಲದಲ್ಲಿ ಕೈಯಿಂದ ಹೊಲಿತ ತಯಾರು ಮಾಡ್ತಾ ಇದ್ರು ಖಾದಿ ಬಟ್ಟೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಆ ಒಂದು ಖಾದಿ ಬಟ್ಟೆಯನ್ನ ಬೇಸಿಗೆಯಲ್ಲಿ ಧರಿಸಿ ಧರಿಸಿದ್ರೆ ನಮಗೆ ಆ ಒಂದು ಬಿಸಿಗೆ ತಂಪಾಗುತ್ತೆ ತಂಪಿನ ಅನುಭವ ಆಗುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದು ಹಾಗೆ ಚಳಿಗಾಲದಲ್ಲಿ ಧರಿಸಿದ್ರೆ ಚಳಿಗೆ ಬೆಚ್ಚಗೆ ಆಗುತ್ತೆ ಈ ರೀತಿ ವಿಶೇಷವಾಗಿ ಆ ಒಂದು ಖಾದಿ ಬಟ್ಟೆಯ ಮೇಲೆ ಒಲವನ್ನ ಪ್ರೀತಿಯನ್ನ ಗಾಂಧೀಜಿಯವರು ತೋರಿಸಿಕೊಂಡಿದ್ದಾರೆ ಆ ಒಂದು ಒಲವನ್ನ ತೋರಿಸಿಕೊಂಡು ಆ ಖಾದಿ ಬಟ್ಟೆಯ ಬಗ್ಗೆ ಸ್ವದೇಶಿ ವಸ್ತುವಿನ ಬಗ್ಗೆ ಯಾರು ಪ್ರಚಾರವನ್ನ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಪ್ರಚಾರವನ್ನ ಕೂಡ ಇಲ್ಲಿ ಮಾಡ್ತಾರೆ ಬಾಲಕ ಮಹಾದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಆಸೆ ಹೆಚ್ಚಾಯಿತು ಈ ಒಂದು ಗಾಂಧೀಜಿಯವರು ಖಾದಿ ಬಟ್ಟೆಯ ಬಗ್ಗೆ ಒಲವು ತೋರಿಸಿದ್ದಾರೆ ಹಾಗೆ ಅದರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ವಿಷಯ ಯಾರಿಗೆ ಗೊತ್ತಾಗುತ್ತೆ ಮೈಲಾರ ಮಹಾದೇವನಿಗೆ ಗೊತ್ತಾಗುತ್ತೆ ಮೈಲಾರ ಮಹಾದೇವನಿಗೂ ಏನಾಗುತ್ತೆ ಒಂದು ಆಸೆ ಆಗುತ್ತೆ ನಾನು ಕೂಡ ನಮ್ಮ ದೇಶದ ಬಟ್ಟೆಯ ಬಗ್ಗೆ ಸ್ವದೇಶಿ ಸ್ವದೇಶಿ ವಸ್ತುಗಳ ಬಗ್ಗೆ ಒಂದು ಪ್ರಚಾರವನ್ನ ನಾನು ಕೂಡ ಮಾಡಬೇಕು ಅಂತ ಹೇಳುವಂತ ಒಂದು ಆಸೆ ಉಂಟಾಗುತ್ತೆ ಮಹಾದೇವ ಹನ್ನೆರಡು ಹದಿಮೂರರ ಹರೆಯ ಇನ್ನು ಮಹಾದೇವ ಆ ಒಂದು ಸಂದರ್ಭದಲ್ಲಿ ಹನ್ನೆರಡು ಹದಿಮೂರರ ವರ್ಷದ ಅಥವಾ ಪ್ರಾಯದ ಚಿಕ್ಕ ಬಾಲಕನಾಗಿರ್ತಾನೆ ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಒಂದು ಗ್ರಾಮವಿದೆ ಅವನು ಯಾವುದೊಂದು ವಿಷಯವನ್ನ ಇಲ್ಲಿ ತಿಳ್ಕೊಳ್ತಾ ಇರ್ತಾನೆ ಮೈಲಾರ ಮಹಾದೇವ ಅಂದ್ರೆ ಬಿಜಾಪುರ ಜಿಲ್ಲೆ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆ ಅಂತ ಹೇಳುವಂಥದ್ದು ಈಗ ವಿಜಯಪುರ ಜಿಲ್ಲೆ ಅಂತ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಅಂತ ಹೇಳುವಂತಹ ಒಂದು ಗ್ರಾಮವಿದೆ ಒಂದು ಗ್ರಾಮೀಣ ಪ್ರದೇಶವಿದೆ ಯಾವುದು ಕಲಾಗ ಕಲಾದಗಿ ಎಂಬುವಂತದ್ದು ಯಾವ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆ ಬಟ್ಟೆಗಳನ್ನ ತಯಾರು ಮಾಡ್ತಿದ್ದರು ಬಿಜಾಪುರ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ಖಾದಿ ಬಟ್ಟೆಯನ್ನ ತಯಾರು ಮಾಡ್ತಾ ಇರ್ತಾರೆ ಆ ಒಂದು ವಿಷಯ ಮೈಲಾರ ಮಹಾದೇವನಿಗೆ ಗೊತ್ತಾಗುತ್ತೆ ಮಹಾದೇವ ಅಲ್ಲಿಗೆ ಹೋದ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ ಆ ಕಲಾದಗಿಗೆ ಹೋಗಿ ಏನ್ ಮಾಡ್ತಾನೆ ಬಿಜಾಪುರ ಜಿಲ್ಲೆಯ ಕಲಾದಗಿಗೆ ಹೋಗಿ ಆ ಒಂದು ಖಾದಿ ಬಟ್ಟೆಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳುವಂತದ್ದನ್ನ ಕೂಡ ತಿಳ್ಕೊಳ್ಳುವುದಕ್ಕೆ ಹೋಗಿರ್ತಾರೆ ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದ ಏನ್ ಮಾಡ್ತಾರೆ ಆ ಒಂದು ಖಾದಿಯನ್ನ ಹೊತ್ತುಕೊಂಡು ಆ ಒಂದು ಬಟ್ಟೆಯನ್ನ ಸ್ವದೇಶಿ ವಸ್ತುವಾಗಿರುವಂತಹ ಖಾದಿ ಬಟ್ಟೆಯನ್ನ ಹೊತ್ತುಕೊಂಡು ಊರೂರು ಅಲೆಯುತ್ತಾರೆ ಊರೂರು ಹೋಗಿ ಮಾರಾಟವನ್ನ ಮಾಡ್ತಾರೆ ಮಾರಾಟ ಮಾತ್ರ ಮಾಡುವುದಲ್ಲ ಈ ಒಂದು ಸ್ವದ್ ಸ್ವದೇಶಿ ವಸ್ತುವಿನ ಬಗ್ಗೆ ಖಾದಿ ಬಟ್ಟೆಯ ಬಗ್ಗೆ ಪ್ರಚಾರವನ್ನು ಕೂಡ ಊರೂರು ಮಾರುತ್ತಾ ಮಾರುತ್ತಾ ಪ್ರಚಾರವನ್ನ ಕೂಡ ಜೊತೆಯಲ್ಲಿ ಮಾಡ್ತಾರೆ ಪ್ರಚಾರವನ್ನ ಮಾಡ್ತಾರೆ ಇಲ್ಲಿ ಊರೂರು ಊರು ಅಂತ ಹೇಳಿದ್ರೆ ಬಿಡಿಸಿ ಬರೆದಾಗ ಏನಾಗುತ್ತೆ ಊರು ಪ್ಲಸ್ ಊರು ಊರು ಅಧಿಕ ಊರು ಊರೂರು ಊರೂರು ಅಂತ ಹೇಳುವಂಥದ್ದು ಸಂಧಿ ಆಗುವಾಗ ಯಾವ ಸಂಧಿ ಬರುತ್ತೆ ಇದು ಲೋಪ ಸಂಧಿ ಬರುತ್ತೆ ಲೋಪ ಸಂಧಿ ಅಂದ್ರೆ ಇಲ್ಲಿ ಸ್ವರಗಳು ಏನಾಗಿದೆ ಇಲ್ಲಿ ಲೋಪವಾಗಿದೆ ಊರು ಪ್ಲಸ್ ಊರು ಸಂಧಿ ಆಗುವಾಗ ಊರೂರು ಒಂದು ಅಕ್ಷರ ಬಿಟ್ಟು ಹೋಗಿದೆ ಊರು ಪ್ಲಸ್ ಊರು ಇಲ್ಲಿ ಊಕಾರ ಒಂದು ಬಿಟ್ಟು ಹೋಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಲೋಪ ಆಗಿರುವುದ್ರಿಂದ ಇದು ಲೋಪಸಂಧಿ ಊರು ಅಂತ ಹೇಳುವಂತದ್ದು ಲೋಪಸಂಧಿ ಹಾಗೆ ಪ್ರಚಾರವನ್ನ ನಡೆಸಿ ಏನ್ ಮಾಡ್ತಾರೆ ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತು ಮಹಾದೇವ ಅವರಿಗೆ ಸಬರಮತಿ ಆಶ್ರಮ ಯಾರದ್ದು ಆಶ್ರಮದು ಮಹಾತ್ಮ ಗಾಂಧೀಜಿಯವರ ಆಶ್ರಮದಿಂದ ಗಾಂಧೀಜಿಯವರು ಕರೆ ಕಳಿಸ್ತಾರೆ ಅಲ್ಲಿಗೆ ಬರ ಬರ ಹೇಳ್ತಾರೆ ಸಬರಮತ ಆಶ್ರಮ ಅಂತ ಹೇಳುವಂತಹ ಹೆಸರು ಮುಂಚೆ ಅದು ಆ ಒಂದು ಸಬರಮತಿ ಅಂತ ಹೇಳುವಂತಹ ಹೆಸರು ಇರಲಿಲ್ಲ ಸತ್ಯಾಗ್ರಹ ಆಶ್ರಮ ಅಂತ ಇತ್ತು ಆಮೇಲೆ ಅಹಮದ್ ನಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವಂತಹ ಸಬರಮತಿ ಒಂದು ನದಿ ದಂಡೆಗೆ ಅದನ್ನ ಸ್ಥಳಾಂತರಿಸಿ ಗೊಗೊಳ್ಳಲಾಯಿತು ಸ್ಥಳಾಂತರ ಮಾಡಿದ್ರು ಸ್ಥಳಾಂತರ ಪಡಿಸಲ್ಪಡಿಸಲ್ಪಟ್ಟಿದ್ರಿಂದ ಸ್ಥಳಾಂತರಗೊಂಡಿದ್ರಿಂದ ಏನಾಗುತ್ತೆ ಆ ಒಂದು ಸತ್ಯಾಗ್ರಹ ಆಶ್ರಮ ಇರುವಂತದ್ದು ಆ ಒಂದು ಸಬರಮತಿ ದ ನಡೆದಂಡಿಗೆ ಸ್ಥಳಾಂತರಗೊಂಡಿದ್ರಿಂದ ಆ ಒಂದು ಹೆಸರು ಬದಲಾಗುತ್ತೆ ಸತ್ಯಾಗ್ರಹ ಆಶ್ರಮ ಇದ್ದಿದ್ದು ಸಬರಮತಿ ಆಶ್ರಮ ಅಂತ ಆಗುತ್ತೆ ಆ ಒಂದು ಸಬರಮತಿ ಆಶ್ರಮಕ್ಕೆ ಮೈಲಾರ ಮಹಾದೇವನನ್ನ ಮಹಾತ್ಮ ಗಾಂಧೀಜಿಯವರು ಕರೆಸಿಕೊಳ್ತಾರೆ ಮಹಾದೇವ ಅಲ್ಲಿಗೆ ಹೋದರೂ ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಮಹಾದೇವ ಎಲ್ಲಿಗೆ ಹೋಗ್ತಾರೆ ಆ ಒಂದು ಸಬರಮತಿ ಆಶ್ರಮಕ್ಕೆ ಗಾಂಧೀಜಿಯವರು ಕರೆಸಿಕೊಂಡಾಗ ಹೋಗ್ತಾರೆ ಅವಾಗ ಆ ಒಂದು ಸಮಯದಲ್ಲಿ ದಂಡಿ ಸತ್ಯಾಗ್ರಹ ಅಂದ್ರೆ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತಾ ಇತ್ತು ಯಾರು ನಡೆಸ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಹಲವಾರು ಭಾರತೀಯರೊಂದಿಗೆ ಸಹಾಯದಿಂದ ಭಾರತೀಯರ ಸಹಾಯದಿಂದ ಆ ಒಂದು ಸತ್ಯಾಗ್ರಹನ ಸತ್ಯಾಗ್ರಹವನ್ನ ಮಾಡ್ತಾರೆ ಗಾಂಧೀಜಿಯವರೊಡನೆ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಗಾಂಧೀಜಿಯವರ ಜೊತೆ ದಂಡಿ ಯಾತ್ರೆಯಲ್ಲಿ ಆ ಒಂದು ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹದಲ್ಲಿ ಯಾರು ಹೆಜ್ಜೆ ಹಾಕ್ತಾರೆ ಮೈಲಾರ ಮಹಾದೇವರವರು ಕೂಡ ಸಹಾಯವನ್ನ ಸಹಕಾರವನ್ನ ನೀಡ್ತಾರೆ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಮಹಾದೇವ ಆರು ತಿಂಗಳು ಸೆರೆಮನೆಯಲ್ಲಿ ಕಳೆದರು ಯಾರು ಆ ಒಂದು ಸತ್ಯಾಗ್ರಹದಲ್ಲಿ ಅಂದ್ರೆ ದಂಡಿ ಸತ್ಯಾಗ್ರಹದಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅದಕ್ಕೆ ಯಾರು ಸಹಕಾರವನ್ನ ನೀಡಿರ್ತಾರೆ ಅವರೆಲ್ಲರೂ ಕೂಡ ಒಂದು ಶಿಕ್ಷೆಯನ್ನ ಬ್ರಿಟಿಷರು ಕೊಡ್ತಾರೆ ಬ್ರಿಟಿಷ್ ಸರ್ಕಾರ ಶಿಕ್ಷೆಯನ್ನ ವಿಧಿಸುತ್ತೆ ಸೆರೆಮನೆ ವಾಸವನ್ನ ಅಥವಾ ಕಾರಾಗೃಹ ಅಥವಾ ಸೆರೆಮನೆವಾಸ ಅಥವಾ ಜೈಲು ಶಿಕ್ಷೆಯನ್ನ ಕೊಡುತ್ತೆ ಅದರಲ್ಲಿ ಯಾರು ಒಬ್ಬರಾಗಿರ್ತಾರೆ ಮೈಲಾರ ಮಹಾದೇವ ಕೂಡ ಒಬ್ಬರಾಗಿರ್ತಾರೆ ಅವರು ಸುಮಾರು ಆರು ತಿಂಗಳುಗಳ ಕಾಲ ಸೆರೆಮನ ವಾಸವನ್ನ ಅಥವಾ ಕಾರಾಗೃಹದಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾರೆ ಬ್ರಿಟಿಷರಿಂದ ಬಂಧಿಸಲ್ಪಟ್ಟಿರ್ತಾರೆ ದಂಡಿ ಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ ಬಂದರು ಏನ್ ಮಾಡ್ತಾರೆ ಆ ಒಂದು ದಂಡಿ ಸತ್ಯಾಗ್ರಹವನ್ನ ದಂಡಿಯ ಸತ್ಯಾಗ್ರಹದ ಒಂದು ಒಂದು ಯಾತ್ರೆಯವನ್ನ ಮುಗಿಸಿ ಯಾತ್ರೆಯನ್ನು ಮುಗಿಸಿ ಏನಾಗುತ್ತೆ ಮಹಾದೇವ ಅಂದ್ರೆ ಮೈಲಾರ ಮಹಾದೇವರವರು ತನ್ನ ಹುಟ್ಟೂರಿಗೆ ಸ್ವಂತ ಊರಿಗೆ ಹೋಗ್ತಾರೆ ಆ ಹೊತ್ತಿಗಾಗಲೇ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು ಏನಾಗುತ್ತೆ ಅವರು ಆ ಒಂದು ದಂಡಿ ಸತ್ಯಾಗ್ರಹವನ್ನ ಮುಗಿಸಿ ಸುಮಾರು ಆರು ತಿಂಗಳು ಬ್ರಿಟಿಷರ ಒಂದು ಸೆರೆಮ ಮನೆ ವಾಸವನ್ನ ಮುಗಿಸಿ ತನ್ನ ಹುಟ್ಟೂರಿಗೆ ಹೋದಾಗ ಅವರಿಗೆ ಒಳ್ಳೆ ಹೆಸರು ಬಂದಿರುತ್ತೆ ನಮ್ಮ ಭಾರತಕ್ಕೋಸ್ಕರ ದೇಶಕ್ಕೋಸ್ಕರ ಅವರು ಹೋರಾಟವನ್ನ ಮಾಡಿದ್ದಾರೆ ಭಾರತೀಯ ಸ್ವಾತಂತ್ರ್ಯ ಸೇನಾನಿ ಅಂತ ಹೇಳುವಂತಹ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಏನ್ ಮಾಡ್ತಾರೆ ಅವರಿಗೆ ಊರಿನಲ್ಲಿ ಅಂದ್ರೆ ಮೈಲಾರ ಮಹಾದೇವನಿಗೆ ಅದ್ಧೂರಿಯಾಗಿರುವಂತಹ ಸ್ವಾಗತವನ್ನ ಇಲ್ಲಿ ಮಾಡ್ತಾರೆ ಅದ್ಧೂರಿಯಾಗಿರುವಂತಹ ಸ್ವಾಗತವನ್ನ ಯಾರಿಗೆ ಮಾಡ್ತಾರೆ ಮೈಲಾರ ಮಹಾದೇವನಿಗೆ ಅವರಿಗೆ ಹುಟ್ಟೂರಿನಲ್ಲಿ ಅಂದ್ರೆ ಮೋಟೆಬೆನ್ನೂರಿನಲ್ಲಿ ಮಾಡ್ತಾರೆ ನೋಡಿ ಇವರು ಮಾಡಿರುವಂತಹ ಒಂದು ಚಳವಳಿಯ ಒಂದು ಚಿತ್ರವನ್ನ ನೋಡಬಹುದು ನಾವು ಈ ಚಿತ್ರದಲ್ಲಿ ಅವ್ರು ಮಾಡಿರುವಂತಹ ಅಸಕಾರ ಚಳವಳಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಚಿತ್ರವನ್ನ ಇಲ್ಲಿ ನೋಡಬಹುದಾಗಿದೆ ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋದರು ಏನ್ ಮಾಡ್ತಾರೆ ಆ ಒಂದು ತನ್ನ ಹೆಂಡತಿ ಯಾರು ಮಹಿಳಾರ ಮಹಾದೇವವರ ಹೆಂಡತಿ ಸಿದ್ದಮ್ಮ ಇರ್ತಾರೆ ಅವರನ್ನ ಅವರು ಪ್ರೀತಿಯಿಂದ ಸಿದ್ಧಮತಿ ಅಂತ ಕರೀತಾರೆ ತನ್ನ ಹೆಂಡತಿ ಆಗಿರುವಂತಹ ಸಿದ್ದಮ್ಮನನ್ನ ಸಿದ್ಧಮತಿ ಅಂತ ಕರೀತಾರೆ ಅವರು ಆ ಒಂದು ಸಬರಮತಿ ಆಶ್ರಮದಲ್ಲಿ ಪಡ್ಕೊಂಡಿರುವಂತಹ ಸುಖವನ್ನ ಸಂತೋಷವನ್ನ ಒಂದು ಕ್ಷಣವನ್ನ ನೆನೆಸಿಕೊಂಡು ಆ ಒಂದು ಸುಖವನ್ನ ಸಂತೋಷವನ್ನ ತನ್ನ ಹೆಂಡತಿ ಸಿದ್ದಮ್ಮ ಕೂಡ ಅಥವಾ ಸಿದ್ದಮ್ಮ ಸಿದ್ಧಮತಿ ಕೂಡ ಪಡ್ಕೊಳ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಏನ್ ಮಾಡ್ತಾರೆ ಆ ಒಂದು ಸ ಸಬರಮತಿ ಆಶ್ರಮಕ್ಕೆ ತನ್ನ ಹೆಂಡತಿ ಆಗಿರುವಂತಹ ಸಿದ್ದಮ್ಮನನ್ನ ಅಥವಾ ಸಿದ್ದಮತಿಯನ್ನ ಮೈಲಾರ ಮಹಾದೇವ್ ಅವರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳವಳಿಯನ್ನು ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಏನ್ ಮಾಡ್ತಾರೆ ಆ ಒಂದು ಸಬರಮತಿ ಆಶ್ರಮಕ್ಕೆ ಕರ್ಕೊಂಡು ಹೋಗಿರುವಂತಹ ಮಹಾದೇವವರ ಹೆಂಡತಿ ಸಿದ್ದಮ್ಮ ಅಥವಾ ಸಿದ್ದಮ್ಮತಿ ಏನಾಗ್ತಾರೆ ಆ ಒಂದು ಅಸಹಕಾರ ಚಳುವಳಿಯನ್ನ ಭಾಗವಹಿಸ್ತಾರೆ ಅಂದ್ರೆ ಬ್ರಿಟಿಷರ ಸರಕಾರ ವಿರುದ್ಧ ಅಸಮ್ಮತಿಯನ್ನ ತೋರಿಸುವಂಥದ್ದು ವಿರುದ್ಧವಾಗಿ ಹೋರಾಟವನ್ನ ಮಾಡುವಂತಹ ಒಂದು ಚಳುವಳಿ ಅಸಹಕಾರ ಚಳುವಳಿ ಅಂದ್ರೆ ಆ ಒಂದು ಬ್ರಿಟಿಷ್ ಸರಕಾರಕ್ಕೆ ಸಹಕಾರ ನೀಡದೆ ಇರುವಂತದ್ದು ಸಹಕಾರ ಸಹಕಾರದ ವಿರುದ್ಧ ಪದನೇ ಅಸಹಕಾರ ಸಹಕಾರದ ವಿರುದ್ಧ ಪದ ಯಾವುದು ಅಸಹಕಾರ ಅಂತ ಹೇಳುವಂಥದ್ದು ಅದರ ವಿರುದ್ಧ ಪದ ಅಂದ್ರೆ ಸಹಕಾರ ನೀಡದೆ ಇರುವಂತದ್ದು ಯಾರು ಸಿದ್ದಮ್ಮ ಅವರು ಆ ಒಂದು ಸಹಕಾರವನ್ನ ನೀಡದೆ ಬ್ರಿಟಿಷ್ ಸರಕಾರಕ್ಕೆ ಆ ಒಂದು ಅಸಹಕಾರವನ್ನ ಆ ಒಂದು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಮತ್ತೆ ಊರಿಗೆ ಬಂದಿರುವಂತಹ ಒಂದು ಮೈಲಾರ ಮಹಾದೇವ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿರೋದ್ರಿಂದ ಏನಾಗುತ್ತೆ ಆ ಒಂದು ಮೈಲಾರ ಮಹಾದೇವ ಕೂಡ ಜೈಲು ವಾಸವನ್ನ ಕಾರಾಗೃಹವನ್ನು ಅಥವಾ ಸೆರೆಮನೆ ವಾಸವನ್ನ ಅನುಭವಿಸಬೇಕಾಯ್ತು ಹಿಂಡಲಗ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವರನ್ನು ಕಂಡು ಅವರನ್ನು ಪ್ರೋತ್ಸಾಹಿಸಿದರು ಹಿಂಡಲಗ ಅಂತ ಹೇಳುವಂತಹ ಒಂದು ಪ್ರದೇಶದಲ್ಲಿ ಅವರು ಜೈಲಲ್ಲಿ ಇರ್ತಾರೆ ಹಿಂಡಲಗ ಜೈಲಿನಲ್ಲಿದ್ದಾಗ ಆ ಒಂದು ಗಾಂಧೀಜಿಯವರಿಗೆ ಯಾರು ಭೇಟಿ ಆಗ್ತಾರೆ ಮಹಿಳಾರ ಮಹಾದೇವರವರನ್ನ ಗಾಂಧೀಜಿಯವರು ಬಂದು ಭೇಟಿಯಾಗಿ ಆ ಒಂದು ಚಳವಳಿಯಲ್ಲಿ ಹೋರಾಟ ಮಾಡಿದಕ್ಕೆ ಅವರು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಪ್ರೋತ್ಸಾಹವನ್ನ ಮಾಡ್ತಾರೆ ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳುವಂತದನ್ನ ತಿಳ್ಕೊಳ್ಬಹುದು ಮಕ್ಕಳೇ ಇಲ್ಲಿಗೆ ಇವತ್ತಿನ ಈ ಒಂದು ಪಾಠ ಈ ಒಂದು ಮೊದಲ ಭಾಗದಲ್ಲಿ ಇರುವಂತಹ ಪಾಠ ಯಾವುದು ಆಯ್ತು ಇಲ್ಲಿವರೆಗೆ ಮುಗಿಸೋಣ ಆಮೇಲೆ ನಾಳಿನ ಭಾಗದಲ್ಲಿ ಮುಂದುವರಿದ ಭಾಗವನ್ನ ನಾಳಿನ ಪಾಠದಲ್ಲಿ ನಾವು ಮುಂದುವರಿಸೋಣ ಈಗ ಆಗಿರುವಂತಹ ಪ್ರಶ್ನೆಗಳ ಒಂದು ಉತ್ತರವನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೆಯ ಪ್ರಶ್ನೆ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಮೋಟೆಬೆನ್ನೂರು ಅಂತ ಹೇಳುವಂತಹ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಮೋಟೆಬೆನ್ನೂರು ಅಂತ ಹೇಳುವಂತಹ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಉತ್ತರ ಯಾವುದು ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುಣ ಗುಣಗುಡುತ್ತಿತ್ತು ಮೈಲಾರರ ಮನಸ್ಸಿನಲ್ಲಿ ಯಾವ ಬಟ್ಟೆಗಳ ವಿಚಾರ ಸದಾ ಗುಣಗುಡುತ್ತಿತ್ತು ಅಂತ ಹೇಳುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಉತ್ತರ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುಣುಗುಡುತ್ತಿತ್ತು ಸ್ವದೇಶಿ ವಸ್ತುಗಳ ವಿಚಾರ ಮೈಲಾರರ ಮನಸ್ಸಿನಲ್ಲಿ ಸದಾ ಗುಣಗುಡುತ್ತಿತ್ತು ಹಾಗೆ ಮೂರನೇ ಪ್ರಶ್ನೆ ಮಹಾದೇವನಿಗೆ ಗಾಂಧಿ ಅವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಮಹಾದೇವನಿಗೆ ಆ ಒಂದು ಗಾಂಧಿಯವರ ಜೊತೆ ಯಾವ ಆಶ್ರಮ ಯಾವ ಆಶ್ರಮದಲ್ಲಿ ಇರಬೇಕು ಅಂತ ಹೇಳಿ ಆಸೆ ಆಗುತ್ತೆ ಉತ್ತರ ಮಹಾದೇವನಿಗೆ ಗಾಂಧೀಜಿಯವರ ಜೊತೆ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆ ಆಯ್ತು ಯಾವ ಆಶ್ರಮ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಯಾರ ಆಶ್ರಮದು ಗಾಂಧೀಜಿಯವರ ಆಶ್ರಮದಲ್ಲಿ ಮಹಿಳಾರ ಮಹಾದೇವರಿಗೆ ಆಸೆ ಆಗುತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡ್ತಿದ್ದರು ವಿಜಯಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಆ ಒಂದು ಖಾದಿ ಬಟ್ಟೆಗಳನ್ನ ತಯಾರು ಮಾಡ್ತಾ ಇದ್ರು ಯಾವ ಗ್ರಾಮದಲ್ಲಿ ಕಲಾದಗಿ ಅಂತ ಹೇಳುವಂತಹ ಗ್ರಾಮ ಸರಿಯಾಗಿದೆ ಉತ್ತರ ಯಾವುದು ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಅಂತ ಹೇಳುವಂತಹ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನ ತಯಾರು ಮಾಡ್ತಾ ಇದ್ರು ಅಂದ್ರೆ ವಾಕ್ಯ ಪೂರ್ತಿಯಾಗಿ ಹೇಳ್ಬೇಕು ಅಂದ್ರೆ ಪ್ರಶ್ನೆಯನ್ನು ಕೇಳಿದಾಗ ಬರೀ ಕಲಾದಗಿ ಅಂತ ಉತ್ತರ ಕೊಡುವುದಲ್ಲ ನೀವು ಪರೀಕ್ಷೆಯಲ್ಲಿ ಬರೆಯುವಾಗಲೂ ವಾಕ್ಯ ಪೂರ್ತಿಯಾಗಿ ಪೂರ್ಣವಾಗಿ ಬರೆಯಬೇಕು ಹಾಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಮಹಾದೇವ ಕಲಾದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಮಹಾದೇವ ಅವರು ಕಲಾದಗಿ ಅಂತ ಹೇಳುವಂತಹ ಒಂದು ಗ್ರಾಮಕ್ಕೆ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಕಲಾದಗಿ ಅಂತ ಹೇಳುವಂತಹ ಗ್ರಾಮಕ್ಕೆ ಹೋಗಿ ಯಾವ ವಿಚಾರದ ಬಗ್ಗೆ ತಿಳ್ಕೊಳ್ತಾರೆ ಉತ್ತರ ಮಹಾದೇವ ಕಲಾದಗಿ ಎಂಬ ಗ್ರಾಮಕ್ಕೆ ಹೋಗಿ ಖಾದಿ ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ಅವುಗಳನ್ನು ತಯಾರು ಮಾಡಿ ತಲೆ ಮೇಲೆ ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದರು ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ನಡೆಸಿದರು ಮಕ್ಕಳೇ ಇವತ್ತಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನ ಹಾಗೆ ಸ್ವಲ್ಪ ಮಟ್ಟಿಗೆ ಪಾಠವನ್ನ ತಿಳ್ಕೊಂಡಿದ್ದೀರಾ ಯಾವ ಪಾಠ ಮೈಲಾರ ಮಹಾದೇವ ನಾಳಿನ ಪಾಠದಲ್ಲಿ ಇನ್ನಷ್ಟು ನಾವು ಅದರ ವಿಷಯವನ್ನ ತಿಳ್ಕೊಂಡು ಪ್ರಶ್ನೆಗಳ ಉತ್ತರವನ್ನು ಕೂಡ ತಿಳ್ಕೊಳ್ಳೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಮಾಡೋಣ ಧನ್ಯವಾದಗಳು